ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರ ತುಂಬ ಹೊತ್ತಾಗುತ್ತೆ. ದಿಸ್ ಈಸ್ ಮಾರ್ನಿಂಗ್ ಭಾಷಾ ಫ್ರಮ್ FBI ಫ್ರೇಸರ್ ಟೌನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ನಿಮ್ಮಲ್ಲಿ ಯಾರೋ ಒಬ್ಬರು ನನಗೆ ಒಂದು ಇಂಪಾರ್ಟೆಂಟ್ ರೋಲ್ ಇತ್ತು. ಆ ರೋಲ್ನ ಲೋ ಆನ್ ಪ್ರೊಡಕ್ಷನ್, ಆ ರೋಲ್ನ ಯಾರೋ ಒಬ್ಬರು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಈ ಟ್ಯಾಲೆಂಟ್ ಸ್ಟೀಲರ್ ಯಾರು? ನೀವಾ ಬಾಸ್ ಮಲಗ್ಬಿಟ್ರ? ನೀವಾ? ನೀನಾಗು ಹೀರೋ ಅಂತೂ ಆಗಕ್ಕಾಗಲ್ಲ, ಬಟ್ ಒಂದು ಇಂಪಾರ್ಟೆಂಟ್ ರೋಲಿಂದ ನನ್ನ ಟ್ಯಾಲೆಂಟ್ನ ತೊಗೊಂಡು, ನನ್ನ ಚಾನ್ಸ್ನ ತೊಗೊಂಡು, ನನ್ನ ಪ್ರತಿಭೆನ ನೀವು ತುಳಿದಿದ್ದೀರಾ? ಅದ್ರ ಬಗ್ಗೆನೇ ಇವತ್ತಿನ ಇಂಟ್ರಾಗೇಷನ್. ಓಕೆ, ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ಅದಕ್ಕಿಂತ ಮುಂಚೆ ಫೋನ್. ರೇ ಏನ್ರಿ ಇವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಭಯನೇ ಇಲ್ವಲ್ರಿ? ಏ ಬೌನ್ಸರ್ ಪ್ರೇಮ್ ಬೈಲಿ, ಎಲ್ಲವನು ಬಾಬಾಯ್ಲಿ, ಹಾಂ ಮಾಸ್ಕ್ ಹಾಕೊಂಬ, ಎದ್ರ್ಕೊಂಬಿಡ್ತಾರೆ ಇಲ್ಲಾಂದ್ರೆ ಬಾ. ಟೆಡಿ ಬೇರ್ ತರ ನೀನು ಹುಡಿ ಬೇರ್ ಆಗಿ ಬಾ ಅಂದರೆ ನೀನು ಏನು ಹುಡಿನೇ ಹಾಕೊಂಡಿಲ್ಲ, ಎದ್ರ್ಕೊಳ್ಳೋದು ಹೆಂಗೆ ಅಯ್ಯಮ್ಮ ನೋಡಿ ಹೆಂಗೆ ಕೂತವ್ರೆ ಚಿಲ್ಲಾಗಿ. ಗೋಕರ್ಣ ಬೀಚಲ್ಲಿ ಕೂತಂಗೆ ಇದು ವಾರೆಂಟ್ ಅಲ್ಲ ಮೇಡಮ್ ಶೋ, ಇದು ಇದು ಹೆಸರು ಮಾರ್ಕ್ ಬಾಪ. ಆ ಕಡೆ ಇನ್ನು ಇಲ್ಬಾ, ಇಲ್ಲಿ ಒಂದು ಕೆಲಸ ಮಾಡ್ಬಿಡು, ಇಲ್ಲಿ ಬಂದ್ಬಿಡು, ಇಬ್ಬರು ನಾವು ಹಿಂಗೆ ಕೂತ್ಕೊಂಬಿಡೋಣ, ನಾನು ಕಾಣಿಸೋದೇ ಬೇಡ ಮೊದಲೇ ಇಲ್ಲಿ ನನ್ನ ರೋಲ್ ಕಿತ್ಕೊಂಡೋಗೆ. ಹೌದು ನೀನು ಯಾಕೆ ಬಂದೆ ಹೇಳು, ಹೋಗು ವಾಪಸ್ ಹೋಗು. ಫೋನ್ ಕೊಡಮ್ಮ ನೀನು, ಏನು FBI ಅವ್ರಿಗೆ ಒಂದು ಮರ್ಯಾದೆ ಇಲ್ಲ, ಕೊಡಿ ಯಾರಿಗೆ ಕೈ ಕೊಡಮ್ಮ. ಓಹ್ ಮೇಡಮ್ ಆಜ್ ಬಿ ಮೇ ಫೇಕೆ ಹೋಗಿ ಫೋನ್ ಕೊ, ನೈ ಊಟ ಮೇಡಮ್ ಹಾತ್ ಮೇದೇನಾ. ಆ ಹುಡುಗನ್ಗೆ ಇರೋಷ್ಟು ಅರ್ಧ ಭಯಭಕ್ತಿ ಇಲ್ವಲ್ಲಮ್ಮ, ನೋಡಮ್ಮ ಹೆಂಗೆ ಎದುರ್ಕೊಂಡಿದ್ದಾನೆ. ವಾಲೆಟ್ ಹಾಂ, ಅಲ್ಲಿ ನೇತಾಡ್ತಾ ಇರೋದು ಏನು ಸೈಡಲ್ಲಿ, ಮತ್ತೆ ಕೊಡಿ ಕೊಡಿ ವಾಲೆಟ್ ಕೊಡಲ್ವ ನೀವು? ಅಯ್ಯೋ ನಿಮಿಷ, ಇಲ್ಲಿ ಲೂಯಿ ವಿಟಾನ್ ಬ್ಯಾಗ್ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ಗೆ ಅಷ್ಟೇ, ಲೂಯಿ ವಿಟಾನ್ ಯೋಗ್ಯತೆಗೆ ಮೀರಿದ್ದು. ಏನು ಮೇಡಮ್ ಟೆಕ್ನಿಕಲ್ ಪ್ರಾಬ್ಲಮ್ಮ, ಹ್ಯಾಂಡ್ ಬ್ಯಾಗಾ ಇದು, ಕ್ಲಚ್ಚಾ, ನಿಂತು ಕೊಡಪ್ಪ ವಾಲೆಟು. ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದು 50 ರೂಪಾಯಿ ಕೊಡ್ಲ ಖರ್ಚಿಗೆ ವಾಲೆಟ್ ಕೊಡ್ರಿ. ಕೈ ಇರೋದೇ ಸ್ಟ್ರಗ್ಲಿಂಗ್ ಆಗ್ತಾ ಇರೋದು, ಇಲ್ಲ ವಾಲೆಟ್ ಇಲ್ಲ ಏನಿಲ್ಲ. ಫೋನು ಫೋನು ಇಲ್ಲ, ಫೋನ್ ಇಲ್ಲದೆ ಹೆಂಗ್ರಿ ಬಂದ್ರಿ ಇಲ್ಲಿ? ಲೊಕೇಶನ್ ಕಳ್ಸಿದ್ರು ಅಂದ್ರಿ? ಲೊಕೇಶನ್ ಮುಂಚೆ ನಿಮ್ಮ ಫೇಮಸ್ ಅಲ್ಲ ಸರ್, FBI ಬೇರೆ ನಿಮ್ದು. ಹೌದು ನೋಡ್ಕೊಂಡು ಬಂದ್ವಿ ಹುಡ್ಕೊಂಡು. ರೀ ಫೋನ್ ಕೊಡ್ರಿ ನಿಜ, ಅಲ್ಲ ಶೋಕ್ ಬೇಕ್ರಿ ಏನ್ರಿ, ನೀವು ಅರ್ಥನೇ ಆಗ್ತಾ ಇಲ್ಲ. ಫೋನ್ ಇಲ್ವಾ ಸ್ವಾಮಿ? ಫೋನ್ ಕೊಡಿ. ಹಾ ನೋಡು ಎಷ್ಟು ಚೆನ್ನಾಗಿ ಇಂದ ಸೀನ್ ಇದಾರ ಅವ್ರಿ ಪ್ರೆಸೆಂಟ್ ಮೂಮೆಂಟಲ್ಲಿ. ಇರಪ್ಪ ಮೆಥಡ್ ಆಕ್ಟರ್ ದೇಶ್ ಪಾಂಡೆ, ಹಾಮ್ಯ ಹಾಕೆ ರಾಬಿನ್ ಹುಡ್ಡೆ, ರಾಬಿನ್ ಹುಡ್ ಪಾಂಡೆ. ವಾಲೆಟ್ ಕೊಡಿ, ವಾಲೆಟ್ ಫೋನ್ ಎರಡೂ ಇಲ್ಲ. ಅವ್ರು ನೋಡ್ರಿ ಅವ್ರಿ 3 BHK ಇದ್ದಂಗೆ ಐತೆ ಹ್ಯಾಂಡ್ ಬ್ಯಾಗು, ಒಂದು ವಾಲೆಟ್ ಇಡಕ್ಕೆ ಏನ್ರಿ ನಿಮಗೆ? ಹ್ಞೂ ಹಾಳಾಗೋಗ್ಲಿ, ಇವತ್ತಿನ ಇಂಟ್ರಾಗೇಷನ್ನ ಸ್ಟಾರ್ಟ್ ಮಾಡೋಣ. ಏ ಮತ್ತೆ ನೀರು ತುಂಬಿಸ್ಕೊಂಬಪ್ಪ ಆಮೇಲೆ. ಸೇ ಹಲೋ ಟು ಮೈ ಲಿಟಲ್ ಫ್ರೆಂಡ್ಸ್, ಟಾರ್ಚರ್ಗೆ ಯೂಸ್ ಆಗುವಂಥ ಟೂಲ್ಸು. ಇದು FBI ಥರ ಇಲ್ಲ ಸರ್, SBI ಎಂಪ್ಲಾಯ್ ಥರ ಕಾಣಿಸ್ತಿದ್ರ. SBI ಅವರು ಟೋಕನ್ ತೊಗೊಂಬಾ ಅಂದರು, ಕಾದು ಕಾದು ಬೇಜಾರಾಗಿ ಈ ಫೀಲ್ಡ್ಗೆ ಎಂಟ್ರ್ ಆಗ್ಬಿಟ್ಟಿದ್ದೀನಿ. ಇದು ಪೀಟರ್ ಅಂತ, ಈ ಪೀಟರ್ಗೆ ಸತ್ಯ ಅಂದರೆ ಮಾತ್ರ ಇಷ್ಟ, ಸುಳ್ಳು ಅಂದರೆ ಇದಕ್ಕೆ ಇಷ್ಟ ಆಗಲ್ಲ, ಕಂಪ್ಯಾಟಿಬಲ್ ಇಲ್ಲ. ಓಕೆ, ನಾಟ್ ಟು ಇಂಟಿಮಿಡೇಟ್ ಯು, ಬಟ್ ಜಸ್ಟ್ ಸ್ಟೇಟಿಂಗ್ ದಿ ಆಬ್ವಿಯಸ್. ಓಕೆ, ಸೊ ನನ್ನ ರೋಲ್ನ ಕಿತ್ಕೊಂಡಿದ್ದಾರೆ ನಿಮ್ಮ ಕ್ರೂ ಮೆಂಬರ್ಸಲ್ಲಿ ಯಾರೋ ಒಬ್ಬರು, ಅವ್ರು ಯಾರು ಅಂತ ಇನ್ನೂ ಗೊತ್ತಿಲ್ಲ, ವಿಲ್ ಫೈಂಡ್ ದಟ್ ಔಟ್. ಆ ಇರಪ್ಪ ಸರ್, ನಿಮ್ದೆಲ್ಲ ಬಿಚ್ಚಿಬಿಟ್ಟಿದ್ದೀರಾ, ನಂದು ಸ್ವಲ್ಪ ಕೈ ಬಿಚ್ಚಿಬಿಡಿ ಪ್ಲೀಸ್. ಹೌದಾ? ಏ ಕೈಯೆಲ್ಲ ಬಿಚ್ಚಿಲ್ಲ, ಹಂಗೆ ನೀನು ಬಿಚ್ಕೊಳಪ್ಪ, ಇವಾಗಿಂದನೇ ಸ್ಟ್ರಗಲ್ ಮಾಡೋದು ಕಲಿ. ಓಕೆ ಹಾಂ, ಯೋ ಒಂದು ಫಿಲಮ್ ಮಾಡ್ಬೋದಿದಾರಂತೆ. ನಾನು ಏನೋ ಹಾಕ್ಬೋದಾಗಿತ್ತು, ಸ್ಟಾರ್ ಆಗ್ಬಿಡ್ಬೋದಾಗಿತ್ತು, ಆ ಅವಕಾಶನ ನೀವು ಕಿತ್ಕೊಂಡಿದ್ದೀರಾ, ಅದಕ್ಕೆ ನೀವು ಇಲ್ಲಿರೋದು. ಮೋಸ್ಟ್ಲಿ ನೀವು ಮನೆಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಫಿಲಮ್ ಮಾಡಿದ್ದೀರಾ, ಫಿಲಮ್ ಹೆಸರು ಅರ್ಷದ್ ವಾರ್ಸಿ. ಹಾಂ ಅರಿಷಡ್ ವರ್ಗ,
ಅದು ನಾಲ್ಕೈದು ದಿನದಿಂದ ಟ್ರೈ ಮಾಡಿ ಬರಲಿಲ್ಲ ಬಿಡಿ. ಅಲ್ಲ ಹರ್ಷದ್ ವಾಸಿ ಅಂತ ಮಾಡಿದಿರಲ್ಲ, ಇದು ಹರ್ಷದ್ ವಾಸಿ ಅವರ ಬಯೋಪಿಕ್ ಏನಿದು? ಹರ್ಷದ್ ವರ್ಗ ಅಂದ್ರೆ ಸಿಕ್ಸ್ ಸಿನ್ಸ್ ಅಂತ. ಏನ್ ಮೇಡಮ್ ಸಿಕ್ಸ್ ಸಿನ್ಸ್? ಸಿಕ್ಸ್ ಸಿನ್ಸ್, ಆರು ಆರು ಸಿನ್ಸ್. ಹೌದಾ? ಏನ್ ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದು? ಹೇಳಿ. ಇಂಟ್ರಾಗೇಷನ್ ಅಲ್ಲಿ ಫಸ್ಟ್ ನಾವು ಮಾತಾಡ್ತಾ ಇರೋದು ಸಂಯುಕ್ತ ಹೆಗಡೆ ಅವ್ರ ಜೊತೆ. ನೋಡಮ್ಮ, ಸಂಯುಕ್ತ ಹೊರನಾಡ ಯಾವ್ದೋ ಡೇಟಾ ಬೇರೆದ್ ಬಂದಿದೆ. ಬಿಟ್ಟಾಕಿ ನಾನು ಅದೇ ಅನ್ಕೊಂಡೆ, ನೀವು ತುಂಬಾ ಚೇಂಜ್ ಆಗ್ಬಿಟ್ಟಿದಿರಲ್ಲ ಅನ್ಕೊಂಡೆ. ಬಟ್ ಯು ಆರ್ ಸಂಯುಕ್ತ ಹೊರನಾಡ್, ಯು ಆರ್ ಮದರ್ ಇಸ್ ದ ಮದರ್ ಆಫ್ ಗಣೇಶ್ ಇನ್ ಮುಂಗಾರು ಮಳೆ. ಆದ್ರನ ನೀವು ಏನ್ ಸರ್ ರಿಸರ್ಚ್ ಮಾಡ್ಕೊಂಡ್ ಬಂದ್ರೆ? ನೀವು ಯಾವ ಸಿನಿಮಾ ಇನ್ವೆಸ್ಟಿಗೇಟಿವ್ ಆಫೀಸರ್? ನಾವು ರಿಸರ್ಚ್ ಏನು ಮಾಡಲಿಲ್ಲ ಹೋಮ್‌ವರ್ಕ್. ನಾವು ಏನು ಹೇಳೋದು ನಿಮಗೆ ಹೆಂಗ್ ಗೊತ್ತಾತೆ? ನಾನು ಏನಾದ್ರು ಹೇಳ್ತೀನಿ. ನಾನು ಸಂಯುಕ್ತ. ಯಾರು? ವರ್ಮ. ನೋಡಮ್ಮ, ನಾವು ರಿಸರ್ಚ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಓಕೆ, ಇದು ಬೇಸ್ ವಾಯ್ಸ್ ಬರಬೇಕು. ಅವಶ್ಯಕತೆ ನಮಗಿಲ್ಲ. ಓಕೆ, ನಾವು ಕ್ವೆಶನ್ಸ್ ಕೇಳ್ತೀವಿ, ನೀವು ಆನ್ಸರ್ ಮಾಡ್ಬೇಕು ಅಷ್ಟೇ. ಓಕೆನಾ? ಸ್ವಲ್ಪ ಈ ಥರ ಮಾತಾಡೋಣ. ಓಕೆ, ಹಾಂ, ಗಾಂಭೀರ್ಯ ಇರಬೇಕು. ಈಗ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ, ಒಂದು ಕ್ವೆಶನ್. ಓಕೆ ಸರ್, ಹೇಳಿ. ಸಾರಿ, ಏಯ್ ಏನಪ್ಪ, ಸೀರಿಯಸ್ನೆಸ್ ಇಲ್ವಾ ನಿನಗೆ? ನೋಡಿ, ಒಂದೂರಲ್ಲಿ ಒಬ್ಬ ಇರ್ತಾನೆ, ಅವನು ಮಂಡೇ ಟು ಫ್ರೈಡೇ ಸ್ಕೂಲ್ಗೆ ಹೋಗ್ತಾನೇ ಇರ್ತಾನೆ. ಬಟ್ 2020 ಆದಮೇಲೆ ಅವನು ಮಂಡೇ ಟು ಸ್ಯಾಟರ್ಡೇನೂ ಹೋಗ್ತಾನೆ ಸ್ಕೂಲ್ಗೆ. ಯಾಕೆ? ಥಿಂಕ್ ಅಂಡ್ ಆನ್ಸರ್. ಕನ್ನಡ ಬರಲ್ವಾ? ಯಾಕೆಂದ್ರೆ ಅವನು ಮನೆಯಲ್ಲೇ ಓದ್ತಾ ಇರ್ತಾನೆ, ಆನ್ಲೈನ್ ಕ್ಲಾಸಸ್ ತಗೋತಾ ಇರ್ತಾನೆ. ಓ, ಟೇಕಿಂಗ್ ಫ್ರಮ್ ಪಾಸ್ಟ್ ಲಾಕ್ಡೌನ್ ಎಕ್ಸ್ಪೀರಿಯನ್ಸ್. ಕ್ಲೇವರ್ ಗರ್ಲ್. ನೀನು ಹೇಳಪ್ಪ ಏನಕ್ಕಂತ? ಮಂಡೇ ಟು ಫ್ರೈಡೇ ಹೋಗ್ತಾ ಇರ್ತಾನೆ ಸ್ಕೂಲ್ಗೆ. ಹೋಗಿಲ್ಲ ಸರ್, ಐಡಿಯಾ ಇಲ್ಲ ಅಷ್ಟು. ಹೌದಾ? ಹೆಂಗ್ ನೀನು ಇವ್ರ ಹತ್ರ ಸಿಕ್ಕಾಕೊಂಡೆ? ಯಾವ್ದಿದ್ದು ಫಿಲಮ್ ಹೆಸರು? ಅರ್ಶನ ಕುಂಕುಮ ಭಾಗ್ಯ. ಹಾ, ಈ ಅರ್ಶನ ಕುಂಕುಮ ಭಾಗ್ಯ ಅವ್ರ ಹತ್ರ ಏನಕ್ಕಪ್ಪ ಸಿಕ್ಕಾಕೊಂಡೆ ನೀನು? ಸರ್, ಹೆಂಗೆ ನಿನ್ನಿಂದ ಏನು ನೋಡಿದ್ರು ಇವರು? ಇಲ್ಲ, ಅವ್ರನ್ನ ಶ್ರುತಿ ಮೇಡಮ್ ಇದ್ದಾರೆ ಈ ಪಿಕ್ಚರಲ್ಲಿ, ಅರ್ಶನ ಕುಂಕುಮ ಕೊಡ್ತಾರೆ ಅಂತ ಕರ್ಕೊಂಡ್ಬಂದವ್ರು. ಓ, ಬೇಸಿಕಲಿ ಸೀರಿಯಲ್ ಆಕ್ಟರ್ ಸರ್. ಹಾ, ಸೊ ಜಾಸ್ತಿ ಆಕ್ಟ್ ಮಾಡಕ್ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸಟಲ್ ಆಕ್ಟಿಂಗ್ ಮಾಡಿಸ್ಬಿಟ್ರು. ಓ, ಸಟಲ್ ಆಕ್ಟಿಂಗು. ಇವಾಗ ಏನೋ ಅದೇ ಹೊಸದಲ್ವಾ, ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಸಟಲ್ ಆಕ್ಟಿಂಗ್ ಅಲ್ವಾ? ಆಕ್ಚುಲಿ ನಮ್ಮೆಲ್ಲರ ಬೆಸ್ಟ್ ಆಕ್ಟರ್. ದೇಶಪಾಂಡೆ ಅವರೇ, ಈ ಫಿಲಮ್ ಅಲ್ಲಿ ರೋಲ್ ಇದೆಯಾ ನಿಮಗೆ? ಕೊಟ್ಟಿದ್ದಾರೆ ಒಳ್ಳೆ ರೋಲ್ ಇದೆ ಅಂತ ಅನ್ಕೊಂಡಿದೀನಿ, ಎಷ್ಟಿದೆ ಅಂತ ಗೊತ್ತಿಲ್ಲ. ನಿಮ್ ರೋಲ್ ಬಗ್ಗೆ ಹೇಳಿ. ಎಡಿಟಿಂಗ್ ಟೇಬಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ ರೋಲ್ ಬಗ್ಗೆ ಹೇಳಿ ದೇಶಪಾಂಡೆ ಅವರೇ. ನನ್ನ ರೋಲು ಇದರಲ್ಲಿ ಆಟೋ ಡ್ರೈವರ್. ಆಟೋ ಡ್ರೈವರ್ ಜೊತೆ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಿರ್ತಾನೆ. ಆ ಕೆಲಸ ಏನು ಅಂತ ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಅದೊಂಥರ ಒಳ್ಳೆ ಕೆಲಸ, ಒಂಥರ ಹೇಳಕ್ಕಾಗಲ್ಲ. ಓಹೋ, ಈ ಫಿಲಮ್ ಒರಿಜಿನಲ್ ಅಥವಾ ಯಾವ್ದನ್ನ ಲೂಸ್ಲಿ ಬೇಸ್ಡ್ ಆನ್ ಸಮ್ ಕೊರಿಯನ್? ಯಾವ ಸಿನಿಮಾ ನೋಡೇ ಇರಲ್ಲ. ಊಸ್ ದೋಸ್ತ್ರೆ ಅಂತ ಒಂದು ಚೈನಾ ಪಿಕ್ಚರ್ ಇದೆ, ಅದರ ರೀಮೇಕ್ ಇದೆ. ಊಸ್ ದೋಸ್ತ್ರೆ ಅದನ್ನ ನಾನು ನೋಡಿಲ್ಲ. ಸೀರಿಯಸ್ ಆಗಿ ತಗೋಬೇಡಿ. ಇಟ್ಸ್ ನಾಟ್ ಅ ರೀಮೇಕ್, ಇಟ್ಸ್ ಅ ಸ್ಟ್ರೈಟ್ ಫಿಲ್ಮ್. ಓನ್ಲಿ ಸ್ಟ್ರೈಟ್ ಫಿಲ್ಮ್ ಸ್ಟ್ರೈಟ್ ಪೀಪಲ್ ಕ್ಯಾನ್ ವಾಚ್. ಸಾರಿ, ಸ್ಟ್ರೈಟ್ ಫಿಲ್ಮ್ ಎನಿಬಡಿ ಕ್ಯಾನ್ ವಾಚ್. ಅವರಿಗೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ. ಹೌದಾ? ಅಷ್ಟೇ ಹುಡ್ಸಕ್ಕಾಗೋದು. ಹಾಂ, ಚೈನಾದವ್ರಿಗೆ. ನೋಡಿ ನೋಡಿ, ಇದೆಲ್ಲ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಇಂಟ್ರಾಗೇಷನ್ನ. ಈಗ ನಾನೊಂದು ಹೇಳ್ತೀನಿ ನೋಡಿ, ಜೀವನದಲ್ಲಿ ನಾನೊಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಜೀವನ ಈ ಬಾಟ್ಲ್ ಇದ್ದಂಗೆ, ಆ ಬಾಟ್ಲಲ್ಲಿ ನಾವು ನೀರು ತುಂಬಿಸ್ಬೋದು ಅಷ್ಟೇ, ಇಷ್ಟೇ ಜೀವನ. ಅರ್ಥ ಆಯ್ತಾ? ಯಾರ ಬಗ್ಗೆ ಏನೋ ಡೌಟ್ ಇದೆಯಾ ನಿಮಗೆ? ನಿಮ್ಮ ಟ್ಯಾಲೆಂಟ್ನ ಯಾರನ ತುಳಿದಿದ್ದಾರೆ ಅಂತ ನಿಮಗೆ ಡೌಟ್ ಇದೆಯಾ? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಈಗ ನನಗೆ ನಿಮ್ಮ ಫೋನ್ ಒಳಗಡೆ ನಾನು ಒಂದು ರೌಂಡ್ ಟ್ರಿಪ್ ಮಾಡಬೇಕು. ಫೋನ್ ಕೊಡಿ, ಅನ್ಲಾಕ್ ಮಾಡಿಕೊಡಿ. ಸಂಯುಕ್ತ ನೋ, ಸಂಯುಕ್ತ ಯು ಕಾಂಟ್ ಕಮ್ ವಿತ್ ಸಮ್ ಯುಕ್ತಿ ಹಿಯರ್. ಏನೇ ಇದ್ರು ಸಂಯುಕ್ತ, ವಾರಂಟ್ ಬೇಕಲ್ಲ. ವಾರಂಟಾ? ತಗೊಳಮ್ಮ, ಇದೇ ವಾರಂಟು.
ಹಾಂ ಟಾಪ್ ಟು ಬಾಟಮ್ ಹೋದಷ್ಟು ನನ್ನ ಫೋನ್ ಎಲ್ಲ ಫುಲ್ ಒಂದು ರೌಂಡ್ ಹೋಗಿ ಬಂದಿರ್ತೀನಿ. ನಿಮ್ಮ ಫೋನ್ ನಾನು ನೋಡ್ಬೇಕಲ್ಲ ಸಂಯುಕ್ತ, ಅದು ನನ್ನ ಇಷ್ಟ, ನೀವು ಅನ್ಲಾಕ್ ಮಾಡಿ ಕೊಡಿ. ನಾವು ಜಸ್ಟ್ ಆ್ಯಪ್ಸ್ನ ನೋಡ್ತೀವಿ ಏನೇನು ಆ್ಯಪ್ಸ್ ಇನ್ಸ್ಟಾಲ್ ಮಾಡಿದ್ರ ಅಂತ. ಬೇಡವಾ ಆ್ಯಪ್ಸ್ ಸರ್, ಹುಡುಗಿಯರ್ ಫೋನ್ ಯಾಕೆ ಬೇಕು ನಿಮ್ಗೆ? ಅವ್ರು ಏನು ಇಲ್ಲ ಅಂತ ಇದಾರಲ್ಲ, ಫೋನೇ ಇಲ್ಲ ಅಂತ ಇದಾರೆ, ವಾಲೆಟ್ ಇಲ್ಲ ಅಂತ ಇದಾರೆ, ಸ್ಟ್ರಗ್ಲಿಂಗ್ ಆಕ್ಟರ್ ಸರ್. ಹೆಂಗ್ ನಾವು ಇಂಟರಾಗೇಷನ್ ಮಾಡೋದು? ನಾನು ಸಿನಿಮಾ ಸ್ಟ್ರಗ್ಲಿಂಗ್ ಆಕ್ಟರ್. ಯಾವ್ದು ಆಶ್ಲೇಷ ದೋಷ ಫಿಲಮ್ ಅಲ್ಲ ಅರಿಷದ್ ಬರ್ಗ ಮಾ, ಇದು ನಮ್ಗೆ ಆಗಲ್ಲ ಮಾ, ನಾವು ಓದಿರೋದು ಇಂಜಿನಿಯರಿಂಗ್, ಇದು ಅರ್ಥನೇ ಆಯ್ತಲ್ಲ ನನಗೆ. ಏನಿದ್ರು ಅರ್ಥ ಸೆವೆನ್ ಸಿನ್ಸ್ ಸಿಕ್ಸ್ ಡೆಡ್ಲಿ ಸಿನ್ಸ್ ಅಂತ? ನಮ್ಮೆಲ್ಲರಲ್ಲೂ ಆರ್ ಸಿನ್ಗಳಿರುತ್ತೆ, ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ, ಬಟ್ ಇದ್ದೇ ಇರುತ್ತೆ ಅಂತ. ಹೌದಾ? ನನ್ನನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಏನ್ ನೀವು ಹೇಳ ಡಾಕ್ಟರ್ ಬಾತ್ರ ಮಾಡಲ್ ಸರ್, ನಿಂದೇ ನೋಡಿರೋದು ಸರ್, ನಾನು ನೋಡಿ ಅದಕ್ಕೆ ಹೇಳ್ತಿರೋದು. ನಿಮ್ಗೆ ನೋಡಿದ್ದೀನಿ ಫೋಟೋ ಅಲ್ಲಿ, ಬಿಫೋರ್ ಫೋಟೋ ಅಲ್ಲಿ ನಿಮ್ಗೆ ನೋಡಿದ್ದೀನಿ ಮುಂಚೆ ಎಲ್ಲೋ ನೋಡಿದ್ದೀನಿ ಸರ್ಗೆ, ಈಸ್ ಅ ಮಾಡೆಲ್ ಅಂತ. ಅಯ್ಯೋ ನೀನು ಅದ್ರಲ್ಲಿ ಇದ್ದೇ ಅಲ್ವಾ ನೀನು? ಏಯ್ ಬಾಪ, ಅಯ್ಯೋ ಬಿಫೋರ್ ಫೋಟೋ ಅಲ್ಲಿ ನನ್ನ ಇಟ್ಬಿಟ್ಟು ಆಫ್ಟರ್ ಫೋಟೋ ಅಲ್ಲಿ ಇವ್ನು ಇಟ್ಟ. ಅವ್ರೆ ಮಕ್ಕಳು ಬಾತ್ರ ಮಕ್ಕಳು ಸಿಗ್ಲಿ, ಈಸ್ ಮೈ ಫೇಕ್ ಸ್ಟಂಟ್ ಮ್ಯಾನ್. ಲಿಯೋನಾರ್ಡೋ ಡಿಕ್ಯಾಪ್ರಿಯೋಗೆಲ್ಲ ಇರ್ತಾರಲ್ಲ ಪರ್ಸನಲ್ ಸ್ಟಂಟ್ ಮ್ಯಾನು, ಆ ಥರ ನಮಗೆ ಎಲ್ಲೂ ವರ್ಕೌಟ್ ಆಗದೆ ಈ ಥರ ರಿಕವರಿ ಬಿಸ್ನೆಸ್ ಆಗಿ ಈ ಇಂಟ್ರಾಗೇಷನ್ ಬಿಸ್ನೆಸ್ಗೆ ಬಂದ್ಬಿಟ್ಟಿದ್ದೀನಿ. ಸರ್ ನೀವು ಸುಸ್ತೆ ಸುಮಾರು ಎಷ್ಟೆ ಡಮಾರ್ ಟೈಪ್ ಆಗಿರು, ಇಂಥವ್ರು ಒಳ್ಳೆ ಆ್ಯಕ್ಟ್ರೆಸ್ಗಳನ್ನ ನಂಬಕ್ಕೆ ಆಗೋಲ್ಲ, ಸೈಲೆಂಟಾಗಿ ಇರ್ತಾರೆ, ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಸರ್ ನೀವು ಅವನೇ ಶ್ರೀಮನ್ನಾರಾಯಣಲ್ಲಿ ಇದೆ ಅಲ್ವಾ ನೀವು ಅವಾಡಿಗನ? ಅದರಲ್ಲಿ ಏನೋ ತುತ್ತೂರಿ ಊತ್ತಾ ಇದಾರಲ್ಲ ನೀವೇ ತಾನೇ ಅದು? ಓಕೆ ಓಕೆ ಓಕೆ. ದೇಶ್ ಪಾಂಡೆ ಅವರೇ, ನಿಮ್ಮ ಹೆಸರಲ್ಲೇ ದೇಶ ಇದೆ, ಎಷ್ಟು ದೇಶಗಳಿಗೆ ಹೋಗಿ ಬಂದಿದ್ದೀರಾ ಆಗಲೇ? ಬೇಗ ಆದಷ್ಟು ಬೇಗ ಹತ್ತೀರಾ ಸರ್, ಡೋಂಟ್ ವರಿ, ನಾನೇ ಒಂದು ನಿಮ್ಗೆ ಹೆಂಗೋ ಬುಕ್ ಮಾಡಿ ನಾನು ನೀವು ಒಂದು ಬಿಸ್ನೆಸ್. ಇಲ್ಲ ಇಲ್ಲ, ಈ ಇಂಟ್ರಾಗೇಷನ್ ಮುಗಿದ ಮೇಲೆ ನಾನು ನೀವು ಒಂದು ಟ್ರಿಪ್ ಹೋಗೋಣ, ವಿಲ್ ಗೋ ಆನ್ ಅ ಬಿಸ್ನೆಸ್ ಟ್ರಿಪ್ ಟು ಥೈಲ್ಯಾಂಡ್. ಓಕೆ, ಅಲ್ಲಿ ಬಿಸ್ನೆಸ್ ಟ್ರಿಪ್ ಅಲ್ಲಿ ಬಿಸ್ನೆಸ್ ಡೀಲ್ಸ್ ಬಗ್ಗೆ ಮಾತಾಡಿಕೊಂಡು ಅಲ್ಲಿಂದ ಬರೋಣ. ಓಕೆನಾ? ಈಗ ಈ ಫಿಲ್ಮ್ ಇದೆಯಲ್ಲ ಅವಿಭಾಜ್ಯ ಅಂಗ, ಈ ಫಿಲಂಗೆ ಆಡಿಷನ್ ಏನಾದರೂ ಕೊಟ್ಟಿದ್ರ? ಇಲ್ಲ, ನನ್ನ ರೋಲ್ ನೆಪೋಟಿಸಮ್ಮ ಹೇಳಿ. ಸಂಯುಕ್ತ ಹೊರನಾಡ್ ಅವರೇ, ಆರ್ ಯು ಪಾರ್ಟ್ ಆಫ್ ದ ಹೊರನಾಡ್ ಡೈನಾಸ್ಟಿ? ಹೊರನಾಡ್ ಡೈನಾಸ್ಟಿ ಎಸ್. ನಿಮಗೆ ಪೃಥ್ವಿರಾಜ್ ಚೌಹಾನ್ ಅಂತ ಗೊತ್ತಾ? ಗೊತ್ತು, ಪೃಥ್ವಿರಾಜ್ ಚೌಹಾನ್ ಯಾರು? ಪ್ರೈಮ್ ಮಿನಿಸ್ಟರ್ ಅಲ್ಲಪ್ಪ? ಇಸ್ ಅ ಕಿಂಗ್. ಅವನ ಹೆಂಡತಿ ಹೆಸರೇನು? ಮಿಸಸ್ ಪೃಥ್ವಿರಾಜ್ ಚೌಹಾನ್ ಅಲ್ವಾ? ಸಂಯುಕ್ತ ಅಂತ. ಸಂಯುಕ್ತ ಅಂತನಾ? ಐ ಕಮ್ ಫ್ರಮ್ ದಟ್ ಕ್ಷತ್ರಿಯ ಡೈನಾಸ್ಟಿ. ಓ ತುಂಬಾ ಪ್ರಿವಿಲೇಜ್ ಇದೆ. ಐ ಫೀಲ್ ಲೈಕ್ ಯು ಹ್ಯಾವ್ ಬೀನ್ ಅ ಲಾಟ್, ಯು ಬೀನ್ ಅ ಪಾರ್ಟ್ ಆಫ್ ಅ ಲಾಟ್ ಆಫ್ ದೀಸ್ ಇಂಟ್ರಾಗೇಷನ್ಸ್ ಬಿಕಾಸ್ ಯು ಹ್ಯಾವ್ ಅ ವೆರಿ ರಿಲ್ಯಾಕ್ಸ್ಡ್ ಬಾಡಿ ಲ್ಯಾಂಗ್ವೇಜ್. ಇವ್ರಿಗೆ ನೋಡಿ, ಇವ್ರಿಗೆ ಜಿ ಗಾಬರಿ ಆಗ್ತಾ ಇದೆ. ಇವ್ರು ನಾರ್ಮಲ್ ಆಗಿದ್ದಾರೆ, ಈಸ್ ಅ ಗ್ರೇಟ್ ಆಕ್ಟರ್, ಹೂ ನೋಸ್ ಈ ಮೈಟ್ ಬಿ ಆಕ್ಟಿಂಗ್. ಯೂಶುವಲ್ ಸಸ್ಪೆಕ್ಟ್ಸ್ ಅಲ್ಲಿ ಆ ಯೂಶುವಲ್ ಸಸ್ಪೆಕ್ಟ್ಸ್ ಅಲ್ಲಿ ಒಬ್ಬ ಕುಂಟ ಕೊನೆಗೆ ನಾರ್ಮಲ್ ಆಗ್ಬಿಡ್ತಾನಲ್ಲ, ಆ ಥರ ಇವ್ರನ್ನ ನಂಬಕ್ಕೆ ಆಗಲ್ಲ. ನೋಡಿ ಫಿಟ್ ಬೀಟ್ ಎಲ್ಲ ಇಟ್ಕೊಂಡವ್ರೆ, ಈಸ್ ದಿಸ್ ಅ ಗ್ಯಾಜೆಟ್? ಇಲ್ಲಿ ಯಾವಾಗ ಕೇಳಿಸ್ಕೊಂತಾರ? ಏಯ್ ಏಯ್, ಐತ್ ಬಾ ನಿನ್ಗೆ ನನ್ನ ಮಗನೇ, ಐತ್ ಬಾ ಇಲ್ಲಿ ಕಳಸ್ ಬಳತ ಸಿಗೋ. ಶೆಲ್ ಡೌನ್ ಆಗಿದೆಯಾ? ಚಾರ್ಜ್ ಮಾಡಿ ಸರ್. ನಿಮ್ಮ ಹೆಸರೇನು ಹೇಳಿ? ಅನೀಶ್ ಅರ್ಸ್ ಅಂತ. ಏಯ್, ರಿಯಲ್ ರಿಯಲ್ ಆಧಾರ್ ಕಾರ್ಡ್ ಹೆಸರೇನು? ಮಹೇಶ್ ಬಾಂಗ್. ಬಾಂಗ, ಇದೇನೋ ಇದೆಯಲ್ಲ. ಎನ್ಸಿಬಿದವರು ಬಂದ್ಬಿಡ್ತಾರೆ, ಆಮೇಲೆ ಎನ್ಸಿಬಿದವರು ಎಫ್ಬಿಐ ಮೇಲೆ ರೀಡ್ ಆಗ್ ಬರ್ತಾರೆ. ನಿಮ್ಗೆ ಬರುತ್ತೆ ವಾಪಸ್. ನಮ್ದು ಫ್ರೇಸ್ ಔಟ್ ಆಫ್ ಜೂರಿಸ್ಡಿಕ್ಷನ್ ಅಲ್ಲಿ ಯಾರು ಬರಂಗಿಲ್ಲ. ಅಲ್ಲ, ನಿಮ್ದು ಹೆಸರಲ್ಲಿ ಏನೋ ಇದೆಯಲ್ಲ, ಕ್ಲೂ ಇದೆಯಲ್ಲ. ಬಾಂಗ್ ಸಿನಿಮಾ ನೋಡಿದ್ರೆ ಆಕ್ಚುಲಿ ಗೊತ್ತಾ, ಸಿನಿಮಾದಲ್ಲೂ ಸಾಂಗ್ ಇದೆ. ಬಾಂಗ್ ಇಲ್ಲ, ನಾನು ಹೇಳಿ ಬಾಂಗ್ ಬಗ್ಗೆ. ಬಾಂಗ್ ಬಗ್ಗೆ ಸಾಂಗ್ ಇದೆಯಾ? ಚಂದನ್ ಶೆಟ್ಟಿ ಅವ್ರು ಕಂಪೋಸ್ ಮಾಡಿರೋದ ಅಲ್ವಾ? ಉದಿತ್ ಹರಿದಾಸ್ ಅವರು ಕಂಪೋಸ್ ಮಾಡಿರೋದು. ಎರಡು ಲೈನ್? ನಾನು ಕಂಪೋಸ್ ಮಾಡಿಲ್ಲ. ಏ ಆ ಅಮ್ಮ ಹೇಳಿದ್ ನೀನು ಆಡ್ಬೇಕು, ಆಡಪ್ಪ. ಏ ತಗೋ ಇದೆ ಮೈಕು. ಹರ್ ಹೈನೆಸ್ ಪೃಥ್ವಿರಾಜ್ ಚೌಹಾನ್ ಇದೆ ಮೈಕಲ್ಲಿ, ಹೋಲ್ ಮಾಡ್ರಪ್ಪ, ವೈರಲ್ ಆಗ್ಲಿ ಆಡು. ಓಕೆ, ಇದು ವೈರಲ್ ಬೇರೆ ರೀತಿಯಲ್ಲಿ ಆಗುತ್ತೆ ಅಂದ್ರೆ. ಹಾಡಿ ಹಾಡಿ ಹಾಡಿ. ಭಂಗಿ ಸೇದೋ ಭಂಗಿ ನೋವುಗಳೆಲ್ಲ ಹೋಗಲಿ ಇಂಗಿ, ಭಂಗಿ ಸೇದೋ ಭಂಗಿ ನೋವುಗಳೆಲ್ಲ ಹೋಗಲಿ ಇಂಗಿ. ಚೆನ್ನಾಗಿ ಆಡಲ್ಲ ಅದಕ್ಕೆ. ಇಲ್ಲ ರೀ, ಆಡ್ರಿ ರೀ, ಆಡ್ರಿ ಅಷ್ಟೇ ಬರೋದು ಅಷ್ಟೇನಾ?
ಆ ಶ್ರುತಿಗಳು ಮೇಲೆ ಹೋಗ್ತಿಲ್ಲ, ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ. ಶ್ರುತಿ ಯಾರಪ್ಪ? ಹಳೆ ಡೌನ್ ಆಪ್ಕ ಬತ್ತಾವ್ ನಂದು. ಅದೇ ನೀವು ಚೀಸೋ ಕುಂಕುಮ್ ಬಗ್ಗೆ ಏನೋ ಹೇಳಿದ್ರಲ್ಲ, ಆ ಶ್ರುತಿನೇ ಬಂಗಿ ಬಿಟ್ಟು ನನಗೇನು ಕೇಳಿಸ್ತಾ ಇಲ್ಲ. ಬಂಗಿ ಹಾಡ್ ಹೆಸರೇನು? ಬಂಗಿ ಬಂಗಿ ಸೇದೋ ಬಂಗಿ ನೋವುಗಳೆಲ್ಲ. ಬಟ್ ಈ ಕವಿರಾಜ ಮಾರ್ಗ ಫಿಲಂ ಇದೆಯಲ್ಲ, ಇದು ಮಾರಲ್ ಆಫ್ ದ ಸ್ಟೋರಿ ಏನು ಮೇಡಮ್? ಅದು ಆಗ್ತಾ ಮೇಡಮ್ ನಮ್ಮ ಕೈಯಲ್ಲಿ. ಈ ಇಂಟ್ರಾಗೇಷನ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬಿಡೋಣ. ಆ ಟೈಟ್ಲ್ ನನ್ನ ಕೈಯಿಂದ ಬರ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿದೆಯಲ್ಲ, ಯಾಕಾಗ್ತಿಲ್ಲ ನಿಮ್ಗೆ? ಹರಿಷಡ್ ವರ್ಗ ಅಷ್ಟೇ ಅಲ್ಲ, ಹರಿಷಡ್ ವರ್ಗ ನೋಡಿ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರೆ. ಹರಿಷಡ್ ವರ್ಗ, ಹರಿಷಡ್ ವರ್ಗ, ಹರಿಷಡ್ ವರ್ಗ, ಹರಿಷಡ್ ವರ್ಗ, ಹರಿಷಡ್ ವರ್ಗ. ಓಕೆ, ಈ ಆಕಾಶದಲ್ಲಿ ದಗ ದಗ ಫಿಲಂ ಇದೆಯಲ್ಲ, ಅದರಲ್ಲಿ ಇಲ್ಲಿ ಫೋನ್ ಇದೆ ಸರ್. ಎಷ್ಟು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಾ ಇಲ್ಲ. ಯಾವ್ದನ್ನ ಪ್ರಿಂಟ್ ಸ್ಟೋರ್ ಮಾಡಿದ್ಯಾ ಹೇಳು, ನಿಜ ಹೇಳು ಸರ್. ಪ್ಯಾಟರ್ನ್ ಇದೆ, ಪ್ಯಾಟರ್ನ್ ಇದೆಯಾ? ನಿಮ್ಮ ಮೂರು ಜನರಲ್ಲೂ ಒಂಥರ ಪ್ಯಾಟರ್ನ್ ಇದೆ. ಈ ಗೈಸ್ ಹ್ಯಾವ್ ಅ ಕಾಮನ್ ಪ್ಯಾಟರ್ನ್. ಏನು ಗುರು, ಯಾವ ರಂಗೋಲಿ ಹಾಕಿದ್ರು ಓಪನ್ ಆಗ್ತಲ್ಲ, ಓಪನ್ ಮಾಡಪ್ಪ ಸರ್. ಯಾವ್ದಪ್ಪ ಫೋನ್ ಇದು ಸರ್? ಅದು ಚೈನಾ ಸೆಟ್ ಇದ್ದಂಗೆ ಐತೆ. ಚೈನಾ ಸೆಟ್ಟೆ ಸರ್? ಚೈನಾ ಸೆಟ್ಟೆನಾ? ಈ ಫಿಲಮ್ ಆದ್ಮೇಲೆ ಜೀವನ ಮುಂದೆ ಬೇರೆ ಯಾವ ಟರ್ನ್ ಆಗುತ್ತೆ ಅನ್ಸುತ್ತಾ? ಇಲ್ಲ ಸರ್, ನಾನು ಇನ್ನೂ ಕ್ಯಾರೆಕ್ಟರ್ಲ್ಲಿ ಇದ್ದೀನಿ. ಐ ಆಮ್ ಸ್ಟಿಲ್ ಅ ಸ್ಟ್ರಗ್ಲಿಂಗ್ ಆಕ್ಟರ್. ಹೌದಾ? ಬೆಳಗ್ಗೆ ನಾನು ನೀರು ತುಂಬ್ಕೊಂಡು ಬಂದಿದ್ದೀನಿ, ಬಟ್ಟೆ ತೊಳ್ಕೊಂಡು ಬಂದಿದ್ದೀನಿ. ಅಯ್ಯೋ ನೀರು ಕುಡಿಯಪ್ಪ, ನಂದು ಬಿಫೋರ್ ಫೋಟೋಲ್ ನೀನು ಇದ್ದಿದ್ದೆಲ್ಲ. ಐ ವಿಲ್ ಬೇ ದೇರ್ ವಿತ್ ಯು ಎವರ್ ಆಫ್ಟರ್. ಓಕೆ, ಥ್ಯಾಂಕ್ ಯು ಸರ್. ನನ್ನ ಮಗನೇ ಯಾವಾಗ ಇಲ್ಲಿ ಸರ್ಚ್ ಹಿಸ್ಟ್ರಿ ಗೊತ್ತಾಗುತ್ತೆ ಏನೇನಿದೆ ಅಂತ. ಕೊಡಿ ಯಾವ್ದೋ ಸಬ್ಬು ಫಾರ್ ಮೇಲೆ ಕೂಡಿಸ್ಬಿಟ್ಟವ್ರೆ. ಸೊ ನೀವು ಗೂಗಲ್ ಅಲ್ಲಿ ನೋಡಿ ಅವತ್ತು ಏನ್ ಮಾಡಿದಾರೆ, ಯಾರನ್ನ ಸರ್ಚ್ ಮಾಡಿದಾರೆ, ನಿಮ್ಮನ್ನ ಸರ್ಚ್ ಮಾಡಿದಾರೆ. ನಿನ್ನ ಹೆಸರೇನಪ್ಪ? ಸೊ ನೀವೇ ಸಿಕ್ಕಾಕೊಳ್ಳೋದು. ಭಂಗ್ ಮಹೇಶ, ನಾನು ಆ ತರದವನಲ್ಲಪ್ಪ. ಹಂಗಂದ್ರೆ ಏನು ಸರ್? ಅಂದ್ರೆ ನಮ್ಮ ಪ್ರೊಫೆಷನ್ ತಾನೆ, ಅದನ್ನು ರೆಸ್ಪೆಕ್ಟ್ ಮಾಡ್ಬೇಕು ತಾನೆ. ಅಂದ್ರೆ ನಾನು ರೋಡ್ ಅಲ್ಲಿ ಒಂದೇ ಕಡೆ ಮೇಡಮ್ ಓಡಿಸೋದು ಸರ್. ಇದರಿಂದ ಕಥೆನೇ ಇದೆ ಸರ್. ನಾನು ಹುಟ್ಟಿ ಬೆಳೆದಿರೋದು ಹಳ್ಳಿಯಲ್ಲಿ. ಸೊ ನಮ್ಮ ಡೈರೆಕ್ಟರ್ ಕರ್ಸ್ಬಿಟ್ಟು ನನ್ಗೆ ಹೇಳಿದ್ರು ಈ ತರ ಒಂದು ಸ್ಟ್ರಗ್ಲಿಂಗ್ ಆಕ್ಟರ್ ಕಥೆ ಇದೆ ಅಂತ. ನಾನಂತೂ ಒಪ್ಕೊಂಡ್ಬಿಟ್ಟೆ. ಸ್ಟ್ರಗ್ಲಿಂಗ್ ಅಲ್ವಾ, ಅದು ಕಣಕಣದಲ್ಲಿದೆ, ಚೆನ್ನಾಗಿ ಮಾಡ್ತೀನಿ ಸ್ಟ್ರಗ್ಲಿಂಗ್ ಆಕ್ಟಿಂಗ್ ಎಲ್ಲ. ಸೊ ಆಮೇಲೆ ಸರ್ ಹೇಳಿದ್ರು ಸ್ಟ್ರಗ್ಲಿಂಗ್ ಜೊತೆಗೆ ನೀನು ಜಿಗೋಲು ಇದೆಯಾ ಅಂತ. ಇಂಗ್ಲಿಷ್ ಅಲ್ಲಿ ಜಿಗೋಲು ಅಂದ್ರೆ ಏನೋ ಇರುತ್ತೆ ಅಂತ ಅನ್ಕೊಂಡೆ. ಹೋಗ್ಬಿಟ್ರು. ಆಮೇಲೆ ಗೂಗಲ್ ಅಲ್ಲಿ ಗಿಗೋಲು ಅಂತ ಹಾಕಿದ್ರೆ ಅದು ಬಂದಿದೆ ಬೇರೆ ಬೇರೆ. ನಾನು ಟೈಪ್ ಮಾಡಿದೆ, ಸ್ವಲ್ಪ ಇಮೇಜಸ್ ಹೋಗ್ಬಿಟ್ಟೆ ಬೈ ಮಿಸ್ಟೇಕು. ಯಾಕಪ್ಪ ನನ್ನಂದ್ರೆ ನಿನ್ಗೆ ಯಾವ ತರ ಅಣ್ಣ ತಮ್ಮ ಪ್ರೀತಿನಾ? ಇಲ್ಲ, ನಿಮ್ ಬಾಡಿ ಚೆನ್ನಾಗಿದೆ, ಸ್ಟ್ರಕ್ಚರ್ ಚೆನ್ನಾಗಿದೆ. ಆ ಜಾರ್ಕು ಬಂಡಿ ನೋಡಿ ಸರ್, ನಮ್ ಸಿನಿಮಾಲಿ ಹಿ ರೆಪ್ರೆಸೆಂಟ್ಸ್ ಕಾಮ. ಸರ್ ಹಿಂಗೆ ನಿಜ ಜೀವನದಲ್ಲಿ ಏನ್ ಸರ್ ನೀವು ನನ್ ಕಡೆ ಇದ್ದೀರಾ ಅನ್ಕೊಂಡ್ರೆ ನಿಮ್ಗೆ ಬಿಟ್ ಕಳ್ಸೋಣ ಅಂತಿದ್ನಲ್ಲ ಸರ್ ಇಂಟ್ರಾಗೇಷನ್ ಇಂದ. ಜಿಗೋಲು ಗೋಲಪ್ಪ ನೀವ್ ಮಾಡ್ತಾ ಇರೋದು ಯಾಕೆ ಈ ತರ? ಏಯ್ ಅಲ್ಲ, ಅದು ಪ್ರೊಫೆಷನ್ ತಾನೆ, ಅದನ್ನ ಯಾಕೆ ರೆಸ್ಪೆಕ್ಟ್ ಮಾಡೋದು? ಈ ಹ್ಯೂಮನ್ ರೈಟ್ಸ್ ಹೋಗಿ ಬಂದ್ಬಿಡ್ತಾರೆ ಎಲ್ಲ ಅದಕ್ಕೂ. ನಿಮ್ಮಂತವ್ರಿಗೆನೆ ಮಾಡಿರೋದ್ ನಾವು ಈ ಸಿನಿಮಾ ನೋಡಿ ಜನನ್ ರೆಸ್ಪೆಕ್ಟ್ ಮಾಡಿ, ಪ್ರೊಫೆಷನ್ ನ ರೆಸ್ಪೆಕ್ಟ್ ಮಾಡಿ ಅಂತ. ಮೇಡಮ್ ಅದು ಒಂದು ಪ್ರೊಫೆಷನ್ ಅಂತೀರಾ? ಖಂಡಿತ. ಖಂಡಿತ. ಇವಾಗ ನಮ್ಮ ತಾತನು ಆಕ್ಚುಲಿ ಒಂದು ಸ್ವಲ್ಪ ಕಷ್ಟ ಸರ್, ಸಾರಿ. ಹೌದಾ? ನಾನು ಎಲಿಜಿಬಲ್ ಆಗಲ್ವಾ ಅದಕ್ಕೆ? ಇಲ್ಲ. ಹೆಂಗ್ ಮೇಡಮ್ ಅಷ್ಟುವಾಗ ಹೇಳ್ಬಿಟ್ರಿ, ಆಗ ಈ ಪಾರ್ಟ್ ಆಫ್ ದ ಟಚ್ ಆಗ್ಬಿಟ್ಟು. ನಾವೇ ಆಡಿಷನ್ಸ್ ಮಾಡೋದು. ನೀವು ಯಾಕೆ ಈ ರೋಲ್ ಸಿಗ್ಲಿಲ್ಲ ಅಂದ್ರೆ ಆಡಿಷನ್ ಅಲ್ಲಿ ಡಿಸೈಡ್ ಮಾಡಿದ್ ನಾನು. ನಾನು ಪೃಥ್ವಿರಾಜ್ ವೈಫ್. ಅದಕ್ಕೆಲ್ಲ ಸಿಕ್ಸ್ ಪ್ಯಾಕ್ ಎಲ್ಲ ಇರ್ಬೇಕಾ? ಆಮೇಲೆ ಸ್ವಲ್ಪ ಹೇರ್ ವಯಸ್ಸಾಗಿದೆ ಅಂತೀರಾ? ನಮ್ದು ಯಾವ್ದು ಬೇರೆ ಕ್ಯಾಟಗರಿ ಇಲ್ವಾ ಅದ್ರಲ್ಲಿ? ಅಲ್ಲ, ಬೇರೆ ಕ್ಯಾಟಗರಿ ಸಿಗುತ್ತಲ್ಲ. ಗೊತ್ತಿಲ್ಲ ಸರ್, ನೀವು ಅಲ್ಲಿ ಅಪ್ಲೈ ಮಾಡಿ ಒಂದು ವೆಬ್ಸೈಟ್ ಅಲ್ಲಿ, ಯಾರಿಗಾದ್ರೂ ನೀವು ಇಷ್ಟ ಆದ್ರೆ ಫೋನ್ ಮಾಡಿ. ಯಾವುದೋ ಬೇರೆ ತರ ಡೀಲಿಂಗ್ಸ್ ನಡೀತಾ ಇದೆ ಇಲ್ಲಿ.
ಅಲ್ಲ ಮೇಡಮ್ ನನಗೊಂದು ಅರ್ಥ ಆಗಿಲ್ಲ ಈಗ ಸಿ ಆ ಟೈಮಲ್ಲಿ ನಮ್ಮ ತಾತನೂ ಅವಾಗ ಅವ್ರಿಗೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇತ್ತು ಅವ್ರು ಆ ಟೈಮಲ್ಲೇ ಫ್ರೀಲ್ಯಾನ್ಸ್ ಮಾಡ್ತಾ ಇದ್ರು ಎಲ್ಲಾದ್ರಲ್ಲೂ ಸೈಡ್ ಅಲ್ಲಿ ಒಂದು ಫ್ರೀಲ್ಯಾನ್ಸ್ ತರ ಬಟ್ ಇಟ್ಸ್ ಅ ಮೇನ್ ಸ್ಟ್ರೀಮ್ ಬಿಸ್ನೆಸ್ ಅಂತ ಇದೀರಾ ನೀವು ಸಚ್ ಅ ಫನ್ ಟಾಪಿಕ್ ಟು ರಿಸರ್ಚ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇದ್ರ ಕಷ್ಟಗಳು ಸೃಷ್ಟಿಸಿ ಈ ಕಥೆನ ಬರ್ದಿದ್ದಾರೆ ಈ ಪಾತ್ರನ ಹುಟ್ಟಿಸಿದ್ದಾರೆ ನಿಮ್ಮ ಏನ್ ನೋಡಿ ಒಪ್ಕೊಂಡ್ರಿ ಯಾವ್ದು ಕೊಟ್ಟರು ಓಕೆ ಅಂತ ನೀವು ತುಂಬಾ ವರ್ಕ್ಔಟ್ ಮಾಡಿ ನೀವು ಟ್ರೇಲರ್ ನೋಡಿಲ್ವಾ ಟ್ರೇಲರ್ ಕರ್ದಿದ್ದೀರಾ ಟ್ರೇಲರ್ ರಿಸರ್ಚ್ ಮಾಡ್ಬೇಕು ತಾನೆ ಮೇಡಮ್ ನಾನು ಬರೀ ಕ್ವಶನ್ ಕೇಳದ್ ಮೇಡಮ್ ನಾನು ಟ್ರೇಲರ್ ಗಿಲ್ಲರಲ್ಲ ನಾವು ನೋಡೋಕ್ಕಾಗಲ್ಲ ಸಾರಿ ಸಾರಿ ಇನ್ಫಾರ್ಮೇಶನ್ ನಾವೇ ನಿಮ್ಮಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಗ್ರ್ಯಾಂಡ್ ಫಾದರ್ ಬಗ್ಗೆ ಎಲ್ಲ ಹೌದು 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 ನಮ್ಮ ಗ್ರ್ಯಾಂಡ್ ಫಾದರ್ ಅವಾಗೆಲ್ಲ ಕರೆಂಟ್ ಹೋಗ್ಬಿಡೋದು ಅವ್ರು ತುಂಬಾ ಮಾರ್ಕೆಟ್ ಅವಾಗೆಲ್ಲ ಚೆನ್ನಾಗಿತ್ತು ಮೇಡಮ್ 10 ಜನ ಮಕ್ಕಳು ಅವ್ರಿಗೆ 10 ಜನ ಮಕ್ಕಳು ಏನು ಮಾಡೋದು ಅವಾಗೆಲ್ಲ ಐ ಪಿ ಎಲ್ ಇರಲಿಲ್ಲ ಏನೋ ಟೈಮ್ ಪಾಸ್ ಆಗಬೇಕಲ್ಲ ಸರಿ ಇವಾಗ ಈ ಇಂಟ್ರಾಗೇಷನ್ ಮುಗಿಯುತ್ತೆ ನೆಕ್ಸ್ಟ್ ಇಂಟ್ರಾಗೇಷನ್ ಸ್ಟಾರ್ಟ್ ಆಗುತ್ತೆ ಹರಿಷಟ್ ವರ್ಗಾನ ಇದು ಟಫ್ ನೇಮ್ಸ್ ಇಟ್ಬಿಟ್ಟು ಯಾವುದೋ ಒಂದು ಬನಾನಾ ಫ್ರೂಟ್ದು ಸೈಂಟಿಫಿಕ್ ನೇಮ್ ಇದ್ದಂಗಿದೆ ಪರವಾಗಿಲ್ಲ ಹರಿಷಟ್ ವರ್ಗ ಫಿಲಮ್ ರಿಲೀಸ್ ಆಗುತ್ತೆ 27ನೇ ತಾರೀಕು ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಲಾಕ್ಡೌನ್ ಆದಮೇಲೆ ಎಲ್ಲ ರೀಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಎಲ್ರಿಗೂ ಬಿಸ್ನೆಸ್ ಆಗಲಿ ಎಲ್ಲ ಪ್ರೊಫೆಷನ್ಸ್ ಅವ್ರಿಗೂ ಎಲ್ರಿಗೂ ಆಗಲಿ ಹಾಂ